ಸರಿಗ ರೂಪ ಮದ್ಗಿಲ್ಲವ್ರಿಗೂ ಆ ಇಲಾಖೆಗೂ ಈ ಇಲಾಖೆಗೂ ಏನು ಸಂಬಂಧ ಅಂತ ಅವರು ಕರಕುಶಲ ಇಲಾಖೆ ಎಂ ಡಿ ಭೂ ಸರ್ವೆ ವಿಚಾರದಲ್ಲಿ ಅವ್ರು ಯಾಕೆ ತಲೆ ಹಾಕ್ತಾರೆ ಅಂತ ಗೊತ್ತಿಲ್ಲ ಸರ್, ಅದು ಯಾಕೆ ತಲೆ ಹಾಕಿರು ಅಂತ ಅವ್ರನ್ನ ಕ್ವಶನ್ ಮಾಡ್ಬೋದು. ನಾನೇನು ಕ್ವಶನ್ ಮಾಡೋಕ್ಕೆ ಅವ್ರದಕ್ಕೆ ನನಗೆ ಮಾತಾಡೋಕ್ಕೆ ಅವಕಾಶನೇ ಕೊಟ್ಟಿಲ್ವಲ್ಲ. ಮೊದಲನೇ ಸರಿ ಕಾಲಲ್ಲಿ 25 ನಿಮಿಷ ನಾವು ಇಬ್ಬರು ಮಾತಾಡಿದ್ದೀವಿ, ನನ್ನ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ, ನಾನು ಅವ್ರ ಪ್ರಶ್ನೆ ನಾನು ಉತ್ತರ ಕೊಟ್ಟಿದ್ದೀನಿ. ಎರಡನೇ ಕಾಲ್ ಬಂದಾಗ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ಫೋನ್ ಅವರೇ ಕಟ್ ಮಾಡಿದ್ದು. ಕೊನೆಗೆ ಮೊದಲಿಂದ ಕೊನೆವರೆಗೂ ಸಂಪೂರ್ಣ ಮೇಡಮ್ 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 ಅಂತ ಇದ್ದೀನಿ. ಅವ್ರು ಯಾವುದಕ್ಕೂ ಸಹ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡದಲ್ಲಿ ಫೋನ್ ಮಾತಾಡಿಬಿಟ್ಟು ತಪ್ಪು ಫೋನ್ ಕಟ್ ಮಾಡಿದ್ದಾರೆ. ಮತ್ತೆ ನಾನು ಕಾಲ್ ಮಾಡೋಕೆ ಹೋಗಿಲ್ಲ, ಯಾಕೆಂದ್ರೆ ಕಾಲ್ ಮಾಡೋದು ತಪ್ಪಾಗುತ್ತೆ, ಯಾಕೆ ಮಾಡ್ಬೇಕು ಅವರಿಗೆ ಮಾಡಿ. ಸರಿಗ ಯಾವ ಇಲಾಖೆಗೂ ಇವ್ರಿಗೂ ಸಂಬಂಧ ಏನು? ಏನು ಸರ್ಕಾರ ಇವ್ರಿಗೆ ಜಿ ಪಿ ಎ ಕೊಟ್ಟಿದೆಯಾ? ಸರ್ಕಾರ ಕೇಳಬೇಕು ಇವಾಗ. ನೀನು ನಿನ್ನ ವ್ಯಾಪ್ತಿ ಇರೋದಲ್ಲಿ ಕರಕುಶಲಿಂಗದ ಎಂ ಡಿ ಈಗಿಲ್ಲ, ಮಾಜಿಯಾಗಿ ಅಲ್ಲಿ ನೀನು ಆ ವ್ಯಾಪ್ತಿನಲ್ಲಿ ನೀನು ಕೆಲಸ ಮಾಡಕ್ಕೆ ಸರ್ಕಾರ ಕೂರಿಸಿದ್ರು. ನಿನ್ನ ಎಲ್ಲ ಇಲಾಖೆಗಳು ಇನ್ನೇನಾದ್ರು ಜಿ ಪಿ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೊಟ್ಟೆ. ಏನಾದ್ರು ಎಲ್ಲ ಇಲಾಖೆ ನೀನು ಪ್ರಶ್ನೆ ಮಾಡುವಂತಕ್ಕೆ ಸರ್ಕಾರ ಬಿಟ್ಟಿದ್ಯಾ? ಅದನ್ನ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕು. ಆ ಒಂದು ಅಧಿಕಾರ ದುರುಪಯೋಗ ಮಾಡಿಕೊಂಡು ಬೇರೆ ಬೇರೆ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡೋದು ಅಪರಾಧ. ಮತ್ತು ಅದ್ರ ಜೊತೆಗೆ ಕೆಲವು ಫೋಟೋಸ್ ಎಲ್ಲ ಕಳಿಸ್ಬಿಟ್ಟು 30ನೇ ತಾರೀಕು ಚಾಟ್ ಬಿಡಿ, ಇದನ್ನು ಖಂಡಿಸು ಖಂಡಿಸು ಅಂತ ಪ್ರಚೋದನೆ ಮಾಡೋದು ಅಪರಾಧ ಅಲ್ವಾ? ಕೊಲೆ ಮಾಡೋದಕ್ಕಿನ್ನ ಕೊಲೆ ಮಾಡೋಕ್ಕೆ ಪ್ರಚೋದನೆ ಕೊಡ್ತಾನಲ್ಲ, ಅದು ಫೋಟೋಸ್ ಕಳಿಸಿದ್ರು ಅಲ್ವಾ? ಅದೇ ಸಿಂಧೂರಿಯವ್ರ ಫೋಟೋ ಮತ್ತು ಬೇರೆ ಬೇರೆ ಚಾಟ್ಸ್ ಎಲ್ಲ ಕಳಿಸ್ತಾರಲ್ವಾ? ನಿಮಗೆ ಕಳಿಸಿದ ಕಳಿಸಿದೆ 30ನೇ ತಾರೀಕು ಎಲ್ಲ ಏನು ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದೋ ಚಾಟ್ಸ್ ನಾನು 30ನೇ ತಾರೀಕು ಸಿಂಧೂರಿ ರೂಪ ಅವರು ಕಳಿಸಿದ್ರು. ಯಾವ ಉದ್ದೇಶದಿಂದ ಕಳಿಸಿರೋ? ಕಳಿಸ್ಬಿಟ್ಟು ಇದ್ರ ಬೆದ್ರೆ ಮಾತಾಡಿ ಅಂತ ಮಾತಾಡೋ, ಖಂಡಿಸು ಖಂಡಿಸು ಅಂತ ಮಾತಾಡ ಇದಕ್ಕೋಗಿ ಸಂಧಾನಕ್ಕೆ ಹೋಗಿದ್ದಾರೆ, ಅದನ್ನು ಖಂಡಿಸ್ಬೇಕು. ನೀನು ನೀನು ಸಂಧಾನ ಮಾಡ್ಕೊಂಡಲ್ಲ, ನೀನು ಹೋರಾಟ ಮಾಡ್ತಾ ಇದೆಯಾ? ಅವ್ರು ಸಂಧಾನಕ್ಕೆ ಹೋಗ್ತಾರಲ್ಲ, ಖಂಡಿಸ್ಬೇಕು ನೀನು ಇದನ್ನೆಲ್ಲ. ನೀವು ಮತ್ತೆ ನೋಡಿ ಇದೆಲ್ಲ ಚಾಟ್ಸ್ ಕೊಡ್ತಾ, ಅವ್ರು ಹೇಳಿದಾರ ಚಾಟ್ಸ್ ಕಳಿಸ್ತಾ ಇದ್ದೀನಿ ನೋಡಿ ಇದಕ್ಕೆಲ್ಲನೂ ಅದನ್ನ ಅಂತ ಹೇಳಿದಾರಲ್ಲ, ಅದರೊಳಗೆ ಹೇಳಿದೆ. ಈಗ ಅವ್ರ ರೂಪ ಅವ್ರ ಫೋಟೋ ನಿಮ್ಮ ಹತ್ರ ಒಂದಿದೆ ಅಂತ ಹೇಳಿ, ಏನು ಫೋಟೋ ಸರ್? ಅದು ಯಾರು ಕಳಿಸ? ಬೇಡ ಸರ್, ನಾನು ಅವರಷ್ಟು ಕೀಳ್ಮಟ್ಟಕ್ಕೆ ನಾನು ಹೋಗೋ ರೆಡಿ ಇಲ್ಲ. ನಾನು ನನಗೆ ಯಾರು ಕಳಿಸಿದ್ರು ಅದನ್ನ ಇಲ್ಲ ಫೋಟೋ ಅಂತ ಹೇಳಿ ನಾನು ಅವಾಗ ನಿಮಗೆ ಕೊಡಿ ಅಂತ ಮುಂದೆ ಕೇಳ್ಬಿಟ್ಟು ಕೊಟ್ಬಿಡ್ತೀನಿ. ಯಾರು ಫೋಟೋ ಸರ್? ಅದು ಅದೇ ರೂಪ ಫೋಟೋ ನಿಮ್ಮ ಹತ್ರ ಇದೆ. ಸರಿ, ಈಗ ರೂಪ ಹಾಕಿದ್ರಲ್ಲ, ಈಗ ಮುಂದಿನ ನಡೆ ಏನು ಅಂತ ನಿಮ್ಗೆ ಈ ಕ್ವಶನ್ ಮಾಡ್ತಾ ಇದ್ದೀನಿ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಕೋರ್ಟಲ್ಲಿ. ಕೋರ್ಟ್ ಪೊಲೀಸ್ ಸ್ಟೇಷನ್ ಮೇಲೆ ನನಗೆ ನಂಬಿಕೆ ಇಲ್ಲ, ಯಾಕೆಂದರೆ ಪೊಲೀಸ್ ಸ್ಟೇಷನಲ್ಲಿ ತೊಗೊಳೋದು ಇಲ್ಲ ಕೇಸ್ ತೊಗೊಳಕ್ಕೆ. ಎಲ್ಲಿ ತೊಗೊಳ್ತಾರೆ? ಒಂದು 5 ಜಿ ಬಿ ಇರೋದಾಗ ಕೇಸ್ ತೊಗೊಂಡ್ಬಿಡ್ತಾರೆ, ಅದೊಮ್ಮ ಎಸ್ ಎಚ್ ಓ ತೊಗೊಳಲ್ಲ. ಅದಕ್ಕೆ ಏನು ಮಾಡ್ತೀನಿ ಕೋರ್ಟ್ಗೂ. ಸರ್, ನಿಮ್ಮನ್ನ ಯಾಕೆ ಸಂಪರ್ಕ ಮಾಡಿದ್ರು ಅಂತ ರೂಪ, ರೂಪ ನಿಮ್ಮನ್ನ ಯಾಕೆ ಸಂಪರ್ಕ ಮಾಡಿದ್ರು ಅಂತ ಪ್ರಶ್ನೆ. ಅದೇ ಕ್ವಶನ್, ಎಲ್ಲಿ ರೂಪ ಎಲ್ಲಿ ಗಂಗರಾಜು ಅಂತ. ಅಲ್ಲ ಸರ್, ಸಂಪರ್ಕ ಮಾಡಿದ್ರೆ ರೂಪ ಅವ್ರ ನೀವು ನಮ್ಮನ್ನ ಕ್ವಶನ್ ಮಾಡ್ಬೋದಿತ್ತು. ಅವ್ರು ಸಂಪರ್ಕ ಮಾಡ್ರೆ ನೀವು ಅವ್ರನ್ನ ಕ್ವಶನ್ ಮಾಡ್ರು ಏನು? ಅದನ್ನೇ ಇದೆಲ್ಲ ಏನು ಅವ್ರ ವಿರುದ್ಧ ಎತ್ಕಟ್ಟಬೇಕು ಅಂತ ಮಾಹಿತಿ ಬಹುಶಃ ಇರ್ಬೋದು. ಸಿಂಧೂರಿ ಅವ್ರು ಪರವಾಗಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ದೆ. ನಾನು ಸಿಂಧೂರಿ ಪರನೂ ಅಲ್ಲ ವಿರುದ್ಧನೂ ಅಲ್ಲ, ನ್ಯಾಯದ ಪರ ಇದ್ದೀನಿ, ಅನ್ಯಾಯದ ವಿರುದ್ಧ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.